ಇನ್ನೊಬ್ಬರಿಗೆ ಊರುಗೋಲಾಗಬೇಕಾದ ಅವಕಾಶ ಬಂದರೆ ಕಳೆದುಕೊಳ್ಳಬೇಡಿ. ಸಮಾಜದೊಂದಿಗೆ ಮಾನವೀಯ ಸಂಬಂಧ ಬೆಸೆದುಕೊಳ್ಳುವ ಕೆಲಸ ನಿರಂತರ ಆಗಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಕಿವಿಮಾತು ಹೇಳಿದರು. ಮಡಿಕೇರಿ ಪತ್ರಿಕಾಭವನದಲ್ಲಿ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಶಿವಾನಂದ ತಗಡೂರು, ಕೇವಲ ವರದಿಗಾರಿಕೆ ಮಾತ್ರ ಪತ್ರಕರ್ತರ ಕೆಲಸವಲ್ಲ, ಜನರ ಕಣ್ಣೀರಿಗೆ ಸ್ಪಂದಿಸುವ, ಅನ್ಯಾಯಕ್ಕೆ ಒಳಗಾದವರಿಗೆ ಧ್ವನಿಯಾಗುವ ಅವಕಾಶ ಪತ್ರಕರ್ತರಿಗಿದೆ ಎಂದರು. ಕೋವಿಡ್ ವೇಳೆ ಪ್ರಾಣ ಕಳೆದುಕೊಂಡ ಪತ್ರಕರ್ತರ ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ ಪರಿಹಾರ ಕೊಡಿಸಲಾಗಿದ್ದು, ಕೊಡಗಿನಲ್ಲೂ 2018 ಪ್ರಕೃತಿ ವಿಕೋಪ ವೇಳೆ ಪತ್ರಕರ್ತರಿಗೆ ನೆರವು ನೀಡುವ ಕೆಲಸವನ್ನು ಸಂಘಟನೆ ಮಾಡಿದೆ ಎಂದ ಅವರು, ಕಾರ್ಯನಿರತ ಪತ್ರಕರ್ತರ ಸಂಘವು ದೇಶದಲ್ಲೇ ಅತಿ ಹೆಚ್ಚು ಪತ್ರಕರ್ತರನ್ನು ಹೊಂದಿರುವ ಸಂಘಟನೆ ಎಂದರು. ಪತ್ರಕರ್ತರ ಆರೋಗ್ಯ ಸಮಸ್ಯೆಗಳಿಗೆ ನೀಡಬೇಕಾದ 10 ಕೋಟಿ ಹಣ ವಾರ್ತಾ ಇಲಾಖೆಯಲ್ಲಿ ಉಳಿದು ಹೋಗಿದೆ. ಮಾಸಾಶನ ದೊರೆಯುತ್ತಿಲ್ಲ. ಸರ್ಕಾರದ ಯೋಜನೆಗಳು ಹಲವಿದ್ದರೂ ಪತ್ರಕರ್ತರ ಕೈ ಸೇರುತ್ತಿಲ್ಲ ಎಂದು ಶಿವಾನಂದ ತಗಡೂರು ಬೇಸರ ವ್ಯಕ್ತಪಡಿಸಿದರು. ನನ್ನ ಬದುಕನ್ನು ಬದಲಾಯಿಸಿತು. ಇವತ್ತು ಇಡೀ ಕಾಲೇಜ್ಗೆ ಅವರು ಯೂನಿವರ್ಸಿಟಿಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಸರ್ ಅಂತೇಳಿ ಹೇಳಿದರು. ಅದು ಒಂದು ಆ ಸಂದರ್ಭ ಇದೆ. ಯಾರ್ಯಾರು ಸಹಾಯ ಮಾಡೋದು ಆ ಥರದ ತುಂಬ ಸಂದರ್ಭಗಳಲ್ಲಿ ಈ ಥರದ ಅನೇಕ ವಿಷಯಗಳನ್ನು ನಾವು ಎದುರುಕೊಂಡಿದ್ದೇವೆ. ಅವರ ಬದುಕು ಬದಲಾಯಿತು. ಜೊತೆಗೆ ಅವಳು ಈಗೇನು ಜಡ್ಜ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಅಗತ್ಯ ಇದೆ, ಇದನ್ನು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾಳೆ. ಹಾಗೆ ಈ ಥರದ ಅನೇಕ ಘಟನೆಗಳನ್ನು ನಾವು ನೋಡಿದ್ದೇವೆ. ಮಂಡ್ಯದೇ ಒಂದು ಕೇಸು, ಯಾರೋ ಜರ್ನಲಿಸ್ಟ್ ಸಾವಾದ ಸಂದರ್ಭದಲ್ಲಿ ಅವರು ಏನು ಮಾಡಬೇಕು ಗೊತ್ತಾಗಲ್ಲ, ಪರಿಸ್ಥಿತಿ ಭಾಳ ಕಠಿಣ ಇರುತ್ತೆ. ಆದರೆ ಇಬ್ಬರು ಅವಳಿ ಜವಳಿ ಮಕ್ಕಳು ಮಂಡ್ಯದ ಒಂದು ಫಂಕ್ಷನಲ್ಲಿ ನಾವು ಮಾತನಾಡುವ ಸಂದರ್ಭದಲ್ಲಿ ಜಿಲ್ಲಾ ಸಮ್ಮೇಳನ ಅಲ್ಲಿ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಆ ತಾಯಿ ಬಂದಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿ ಮಂಡ್ಯ ಜಿಲ್ಲಾ ಪತ್ರಕರ್ತ ಸಂಘ ರಾಜ್ಯ ಸಂಘದ ಉಪಾಧ್ಯಕ್ಷ ಇದ್ದಂತ ಜಯರಾಮಿ ಕಾರ್ಯದರ್ಶಿ ಇದ್ದಾರೆ. ಅವರು ಏನಾದರೂ ಮಾಡಿ ಕುಟುಂಬಕ್ಕೆ ಸಹಾಯ ಮಾಡಬೇಕು, ಪರಿಸ್ಥಿತಿ ಕಷ್ಟ ಇದೆ ಅಂತೇಳಿ ಅದಾದಮೇಲೆ ಅವರಿಗೆ ಸಹಾಯ ಮಾಡಿದರೆ ಅವ್ರ ಕುಟುಂಬಕ್ಕೆ 5 ಲಕ್ಷ ಹಣ ಬಂತು. ಬಂದಾದಮೇಲೆ ಆ ಘಟನೆ ಆಯಿತು. ಇದು ಕೋವಿಡ್ ಟೈಮಲ್ಲಿ ಅವರು ಅಟ್ಲೀಸ್ಟ್ ಎಜುಕೇಷನ್ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಾದಮೇಲೆ ನನಗೆ ಮೊನ್ನೆ ಆ ಹೆಣ್ಮಗಳು ಅವ್ರ ತಾಯಿ ಮತ್ತು ಅವ್ರ ಮಕ್ಕಳು ಇಬ್ಬರು ಫೋನ್ ಮಾಡಿದರು. ಅಂಕಲ್ ಎಲ್ಲಿದ್ದೀರಿ, ನಿಮ್ಮ ಮನೆ ಹತ್ರ ಬರಬೇಕು ನಾವು ಅಂತ. ಯಾಕೆ ಅಂತೇಳಿದ್ರೆ ಅವರು ಪಿ ಯುನಲ್ಲಿ ಹೈಯೆಸ್ಟ್ ರ್ಯಾಂಕ್ ತೆಗೆದುಕೊಂಡು ಹೈಯೆಸ್ಟ್ ಮಾರ್ಕ್ ತಗೊಂಡು ಪಾಸ್ ಆಗಿದ್ದರು. ಅದು ಎಷ್ಟು ಖುಷಿ ಕೊಡುತ್ತೆ ನೋಡಿ. ಅಷ್ಟೇ ಅಲ್ಲ, ಆ ಎರಡೂ ಹೆಣ್ಮಕ್ಳು ಅವಳಿ ಜೋಡಿ ಅಂಕಲ್ ನಾವು IAS ಮಾಡಿ ಬಂದು ನಿಮ್ಮ ಎದುರುಗಡೆ ನಿಲ್ಲಬೇಕು ಅಂತ ಒಂದು ಮನಸ್ಸಲ್ಲಿ ಚೆನ್ನಾಗಿಟ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಗೆ ಯಾರೂ ಕೈ ಹಿಡಿಯಲಿಲ್ಲ. ನನ್ನ ನಮ್ಮವರು ಅಂತೇಳಿ ಅಂದ್ಕೊಂಡಂಥ ನನ್ನ ಸಂಬಂಧಿಗಳ ಕೈ ಹಿಡಿಯಲಿಲ್ಲ, ಸ್ನೇಹಿತರು ಕೈ ಹಿಡಿಯಲಿಲ್ಲ, ಬೇರೆ ಯಾರು ಸಹಾಯ ಮಾಡಲಿಲ್ಲ ಅಂತ. ಇದು ಈ ಥರದ ಅನೇಕ ಘಟನೆಗಳು ನಮ್ಮ ಕೋವಿಡ್ ಕಥೆಗಳಲ್ಲಿ ಅನೇಕಗಳನ್ನು ಘಟನೆಗಳನ್ನು ದಾಖಲು ಮಾಡಿದ್ದೀವಿ. ಯಾಕೆ ಈ ವಿಷಯಗಳನ್ನು ಹೇಳ್ತೀವಿ, ನಾವು ಈ ಪತ್ರಕರ್ತರಾಗಿರುವಂಥ ವೃತ್ತಿಯ ಸಂದರ್ಭದಲ್ಲಿ ಬೇರೆ ಸಹಾಯ ಮಾಡಲಿಕ್ಕೆ ಒಂದು ಸಣ್ಣ ಅವಕಾಶ ಸಿಕ್ಕರೆ ಅದನ್ನು ಬಿಡಬೇಡಿ, ಬಳಸ್ಕೊಳ್ಳಿ. ಜೊತೆಗೆ ಅಲ್ಲಿ ಒಂದು ಮಾನವೀಯ ಸಂಬಂಧವನ್ನು ಬೆಳೆಸುವಂಥ ಪ್ರಯತ್ನವನ್ನು ಕೂಡ ನಾವು ನೀವೆಲ್ಲರೂ ಸೇರಿ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಸುಂಟಿಕೊಪ್ಪ ಗ್ರಾಮ ಪಂಚಾಯತಿ ಸದಸ್ಯ ರಫೀಕ್ ಖಾನ್, ಪತ್ರಿಕಾ ರಂಗದ ಮೇಲೆ ಜನರು ಇನ್ನೂ ನಂಬಿಕೆ ಕಳೆದುಕೊಂಡಿಲ್ಲ ಎಂದರು. ಮಾಧ್ಯಮವು ಸಮಾಜದ ಎಚ್ಚರಿಕೆಯ ಗಂಟೆಯಾಗಿದ್ದು ಮಾಧ್ಯಮದಿಂದ ನ್ಯಾಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಎಂದು ರಫೀಕ್ ಹೇಳಿದರು. ಜನಸಾಮಾನ್ಯರು ಎಲ್ಲರೂ ಭರವಸೆಯನ್ನು ಇಟ್ಟಿರುವಂತಹ ಒಂದು ಅಂಗ. ರಾಜಕಾರಣಿಗಳು ಇವತ್ತು ಯಾವ ಸ್ಥಿತಿಯಲ್ಲಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ, ಈ ರಾಜಕೀಯ ಪಕ್ಷಗಳು ಸಹ ಟಿಕೆಟ್ ನೀಡುವ ಸಂದರ್ಭವೂ ಸಹ ಎಂಥವ್ರನ್ನ ನೀಡ್ತಾರೆ ಅಂತ ನಿಮಗೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ. ಹಣ ಬೇಕು, ತೋಳ್ಬಲ ಬೇಕು, ಎಲ್ಲ ಪ್ರಾಬಲ್ಯವನ್ನು ಬೇಕು. ಆದ್ರಿಂದ ಉತ್ತಮರು ಆ ಒಂದು ಮಟ್ಟಕ್ಕೆ ತಲುಪಲಿಕ್ಕೆ ಬಹಳ ಕಷ್ಟ. ಎಲ್ಲೋ ಒಂದಿಷ್ಟು ಜನ ಹಳೆ ಒಬ್ಬರು ತಲುಪಿದ್ದಾರೆ ಹೊರತು ಇವತ್ತಿನ ಸಿಚುವೇಶನ್ ಅಲ್ಲಿ ರಾಜಕಾರಣಿಗಳು ಅಲ್ಲಿ ದೊಡ್ಡ ಒಂದು ಮಟ್ಟಕ್ಕೆ ತಲುಪೋದು ಬಹಳ ಕಷ್ಟ. ಆದ್ರಿಂದ ಪತ್ರಕರ್ತರೇ ಈಗ ಭರವಸೆ ಇರೋದು ಜನರಿಗೆ, ಜನಸಾಮಾನ್ಯರಿಗೆ. ಯಾವುದೇ ಒಂದು ವೇದಿಕೆ ಆಗಲಿ, ರಾಜಕಾರಣಿಗಳನ್ನಾಗಲಿ, ಅಥವಾ ನಮ್ಮ
ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಈ ಉದ್ಯೋಗಸ್ಥರನ್ನ ಬೆದರಿಸಲಿಕ್ಕೆ ಒಂದೇ ಕೊನೆಯದಾಗಿ ಒಂದು ಹೇಳೋದು, ನಾನು ಪ್ರೆಸ್ಸಿಗೆ ಹೋಯ್ತೀನಿ ಅಂತ ಎಲ್ಲಾ ರೀತಿಯಲ್ಲಿ ಹೇಳ್ತಾರೆ. ಎಲ್ಲಾ ಕೇಳಿ ಕೊನೆಯದಾಗಿ ಹೇಳುದು ಪ್ರೆಸ್ಸಿಗೆ ಹೋಯ್ತೀನಿ ಅಂತ ಅಂದ್ರೆ ಪ್ರೆಸ್ ಅಲ್ಲಿ ನನಗೆ ನ್ಯಾಯ ಸಿಗುತ್ತೆ, ಪತ್ರಿಕಾ ರಂಗದಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇನ್ನೂ ಜನರಲ್ಲಿ ಉಳಿದಿದೆ. ನಾವು ಅಷ್ಟೇ ಈಗ ಗ್ರಾಮ ಪಂಚಾಯತಿ ಸದಸ್ಯನಾಗೂ ನಾನು ಗ್ರಾಮ ಪಂಚಾಯತಿ ಮೀಟಿಂಗ್ಗಳಲ್ಲಿ ನಾವೊಂದು ಕೆಲವೊಂದು ಬೇಡಿಕೆಯನ್ನು ಇಡ್ತೀವಿ, ಆ ರೆಸೊಲ್ಯೂಷನ್ ಅನ್ನೇ ತಿರ್ಚಿಬಿಡ್ತಾರೆ, ನಾವು ಹೇಳಿದ ಮಾತೇ ಇರಲ್ಲ ಅದನ್ನ ತಿರ್ಚಿದಾಗ ನಾವು ಕೊನೆಯದಕ್ಕೆ ನಾವು ಹೇಳೋದು ಅಷ್ಟೇ ನಾವು ಪ್ರೆಸ್ಸಿಗೆ ಹೋಗ್ತೀವಿ. ನಿವೃತ್ತ ಶಿರಸ್ತೇದಾರ್ ಪ್ರಕಾಶ್ ಮುಖ್ಯ ಅತಿಥಿಯಾಗಿ ಮಾತನಾಡಿ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗಗಳು ಹಾದಿ ತಪ್ಪಿದರೆ ಸರಿದಾರಿಗೆ ತರುವ ಕೆಲಸ ಮಾಧ್ಯಮ ರಂಗದಿಂದ ಆಗುತ್ತದೆ ಎಂದರು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರೈ ಮಾತನಾಡಿದರು. ಬಂದಾಗ ಆ ಖುಷಿಯನ್ನ ಯಾವ ರೀತಿ ಹಂಚಿಕೊಳ್ತಾರೆ ಅಂತೇಳದಕ್ಕೆ ಇಲ್ಲಿ ಮಾತನಾಡಿದ ಹಿರಿಯ ಕಿರಿಯ ಪತ್ರಕರ್ತರೇ ಸಾಕ್ಷಿಯಾಗಿದ್ದಾರೆ. ವಿಷ್ಣು ಬೆಮ್ಮಯ್ಯ ಅವರ ತಂದೆಯ ಕಣ್ಣಿನಲ್ಲಿ, ಜಯಂತಿ ಕಣ್ಣಿನಲ್ಲಿ, ವನಿತಾ ಚಂದ್ರ ವನಿತಕರ ಕಣ್ಣಿನಲ್ಲಿ, ಅವರ ತಾಯಿಯ ಕಣ್ಣಿನಲ್ಲಿ ಕಣ್ಣೀರು ಸುರಿಸುವ ಮಟ್ಟಿಗೆ ಆ ಪ್ರಶಸ್ತಿ ಬಂದಾಗ ಆಗುವ ಖುಷಿ ಬಹುಶಃ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಬಹುಶಃ ವರ್ಣಿಸಲಿಕ್ಕೆ ನನ್ನ ಶಬ್ದಕೋಶದಲ್ಲಿ ಪದಗಳು ಕೂಡ ಇಲ್ಲ. ಕೊಡಗು ಜಿಲ್ಲಾ ಕಾರ್ಯರತ ಪತ್ರಕರ್ತರ ಸಂಘ ನಿರಂತರವಾಗಿ ಈ ಪ್ರಶಸ್ತಿಯನ್ನ ಪ್ರಕಟ ಮಾಡಿಕೊಳ್ಳುತ್ತಲೇ ಬರ್ತದೆ. ಕಾರ್ಯಕ್ರಮದ ಸಂಚಾಲಕಿ ಯಶೋಧ ಅಧ್ಯಕ್ಷತೆ ವಹಿಸಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕೊಟ್ಟಪ್ಪ ಹಾಜರಿದ್ದರು.